ಇನ್ನು ರಾಯಚೂರಿನಲ್ಲಿ ಪೋಷಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಶಾಲೆಗಳನ್ನು ತೆರೆಯೋದ್ರ ಬಗ್ಗೆ ಅವರಿಗೆ ಸಮ್ಮತಿ ಇದೆಯಾ ಕೇಳೋಣ. ಮೊಟ್ಟ ಮೊದಲನೇದಾಗಿ ಸುರೇಶ್ ಕುಮಾರ್ ಅವರಿಗೆ ಒಂದು ವಿಚಾರದಲ್ಲಿ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದರೆ ಪಿ ಯು ಸಿ ಮತ್ತು ಟೆಂತ್ ಎಕ್ಸಾಮ್ಗಳನ್ನ ಮಾಡಿ ಒಂದು ವಿಶೇಷ ದಾಖಲೆ ಮಾಡಿದರು. ಆದರೆ ಈ ವಿಚಾರದಲ್ಲಿ ಭಾಳ ರಿಸ್ಕ್ ಅಂತೇಳಿ ನಮ್ಮ ಒಂದು ಈ ಪರಿಸ್ಥಿತಿಯಲ್ಲಿ ಈಗ ಯಾವುದೇ ಕಾರಣದಿಂದ ಸೂಕ್ತ ಇಲ್ಲ ಸರ್. ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋ ಒಂದು ಪದವನ್ನು ಮಕ್ಕಳಲ್ಲಿ ಮಾಡಲಿಕ್ಕೆ ಆಗಲ್ಲ. ಮೋರೆವರು ಈಗ ಪೇಷಂಟ್ ಈಗ ಪೇರೆಂಟ್ಸ್ ಎಲ್ಲರೂ ಏನು ಮಾಡ್ತಾರೆ, ಸಾಕಷ್ಟು ಆತಂಕದಲ್ಲಿದ್ದಾರೆ. ಈಗ ಸೂಕ್ತವಾಗಿ ರಾಜಕಾರಣಿಗಳಿಗೆ ಒಂದು ಸೂಕ್ತ ಭದ್ರತೆ ಇಲ್ಲ. ಈಗ ಮಕ್ಕಳನ್ನು ಯಾರು ಬೇಕಾಬಿಟ್ಟಿಯಾಗಿ ಸ್ಕೂಲಿಗೆ ಕಳಿಸಿರಿ ಅಂತ ಹೇಳೋಕ್ಕೂ ಆಗಲ್ಲ. ಈಗಿನ ಸಂದರ್ಭದಲ್ಲಿ ಈಗ ಆಲ್ರೆಡಿ ಡಿಸೆಂಬರ್ ಬಂತು, ಇನ್ನೂ ನಾವು ಸ್ಕೂಲ್ ತೆಗಿತೀವಿ ಅನ್ನೋ ಒಂದು ಪ್ರಕ್ರಿಯೆಗೆ ಅಷ್ಟು ಚಾಲನೆ ಕೊಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಧಿವೇಶನ ಸುಮಾರು 20 ದಿವಸ ನಡಿಬೇಕಾದಂಥ ಅಧಿವೇಶನ 6 ದಿವಸದಲ್ಲೇ ಮುಕ್ತಾಯಗೊಳಿಸಿದ್ರು. ಅಷ್ಟು ಭದ್ರತೆ ಇಟ್ಟುಕೊಂಡು ನೀವು ಹೇಳಿದಾಗೆ ಮುಂದಗಡೆ ಎಲ್ಲ ಗ್ಲಾಸ್ ಇಟ್ಟು ಅಷ್ಟು ಪ್ರಿವೆನ್ಷನ್ ತೊಗೊಂಡು ಮಾಡಿದರು. 20 ದಿವಸ ಅಧಿವೇಶನ ನಡೆಯುವಂಥದ್ದು, 6 ದಿವಸದಲ್ಲೇ ಮುಕ್ತಾಯಗೊಳಿಸಿದ್ರು. ಮತ್ತು ಪಾರ್ಲಿಮೆಂಟ್ ಆಗಲಿ ಮತ್ತು ಲೋಕಸಭಾ ಯಾವುದು ರಾಜ್ಯಸಭಾ ಆಗಲಿ ಎಲ್ಲ ಏನದಲ್ಲ ಒಂದು ಸೀಮಿತ ಅವಧಿಕ್ಕಿಂತ ಕಡಿಮೆ ಮಾಡಿಬಿಟ್ಟು ಮಾಡಿದ್ರು. ಯಾಕಂದರೆ ಒಂದು ಭಯಭೀತ ವಾತಾವರಣ ಇದೆ ಎಂಬ ವಿಚಾರಕ್ಕೆ. ಇಂಥ ನಿಟ್ಟಿನಲ್ಲಿ ಈಗ ಲೆಟ್ರ್ ಕೊಟ್ಟು ಈಗ ಶಾಸಕರಿಗೆ ಹೇಳ್ಬಿಟ್ಟು ಸಂಗ್ರಹಿಸಿ ಅಂದರೆ ನಾಳೆದು ಎಲ್ಲರೂ ಈ ಜವಾಬ್ದಾರಿ ಇರೋದು ಮಕ್ಕಳ ಜವಾಬ್ದಾರಿ, ತಂದೆ ಪೋಷಕರು ಬಿಟ್ಟು ಬೇರೆ ಯಾರಿಗೂ ಇರೋಂಗಿಲ್ಲ. ಮೇಜರಾಗಿ ಹೇಳಬೇಕಂದ್ರೆ ಪೋಷಕರದೇ ನಿರ್ಣಯ ಫೈನಲ್ ಆಗಬೇಕು. ಯಾಕಂದರೆ ಅವ್ರು ಸಂಗ್ರಹಿಸ್ಬೋದು ಎರಡನೇ ವಿಚಾರ, ಬಟ್ ನಾ ಹೇಳೋದು ಒಂದೇ ವಿಚಾರ, ಹೆಚ್ಚು ಕಡಿಮೆ ಅಲ್ಲಿರೋಂಥ ಭದ್ರತೆ ಶಾಲೆಯಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಮೊದಲನೇ ವಿಚಾರ. ಎರಡನೇ ವಿಚಾರ, ಮಕ್ಕಳಲ್ಲಿ ಆ ಕಲ್ಪನೆ ಇರಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಸೋಷಿಯಲ್ ಡಿಸ್ಟೆನ್ಸ್ ಅಂತಾರೆ, ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ ಇದುವರೆಗೂ ಬಂದಿಲ್ಲ. ಆ ವ್ಯಾಕ್ಸಿನ್ ಬಂದ ನಂತರ ಶುರು ಮಾಡೋದು ಭಾಳ ಸೂಕ್ತ ಅನ್ನಿಸ್ತದೆ.